Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ರಾಗಿ ಬನ್ಸ್, ಮ್ಯಾಂಗ್ಳೂರ್ ಬನ್ಸು ರಾಗಿ ಆಟದಿಂದ ಹೇಗೆ ಮಾಡೋದು, ಒಂದು ಹೆಲ್ದಿ ಟ್ವಿಸ್ಟ್ ಹೇಗೆ ಮಾಡೋದಪ್ಪ ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, ಅರ್ಧ ಕಪ್ಪು ಚಾಪ್ ಮಾಡಿರುವಂಥ ಕ್ಯಾವೆಂಡಿಶು ಅಂದರೆ ಬಾಳೆಹಣ್ಣು ಹಾಕ್ಕೊಳ್ಳಿ ಬೌಲ್ಗೆ, ಅದನ್ನು ಕ್ರಷರಿಂದ ಚೆನ್ನಾಗಿ ಬನ್ಸ್ ಮಾಡ್ಕೊಳ್ಳಿ ಜ್ಯೂಸಿ ಆಗೋ ತನಕ. ಹಣ್ಣಾಗಿದೆ ಅದು, ಚೆನ್ನಾಗಿ ಬೇಗ ಜ್ಯೂಸಿಯಾಗಿ ಬಂದ್ಬಿಡುತ್ತೆ. ಈಗ ಅದಕ್ಕೆ 2 ಟೇಬಲ್ ಸ್ಪೂನು ಗಟ್ಟಿಯಾಗಿರುವಂತಹ ಮೊಸರು ಹಾಕಿ, ಥಿಕ್ ಕರ್ಡ್ಸ್, ಹಾಗೆ 3 ಟೇಬಲ್ ಸ್ಪೂನು ಚಾಪ್ ಮಾಡಿರುವಂತಹ ಆರ್ಗ್ಯಾನಿಕ್ ಜಾಗರಿ ಬೆಲ್ಲ ಹಾಕಿ, ಹಾಗೆ ಶುಗರ್ ಪೌಡ್ರು 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ, ಸಕ್ಕರೆ ಪುಡಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಂಬೈನ್ ಆಗೋ ತನಕ, ಮತ್ತು ಜ್ಯೂಸಿ ಆಗೋ ತನಕ. ಸ್ಪೂನಿಂದಲೇ ಮಾಡ್ಕೊಳ್ಳಿ, ಬೇಗ ಆಗುತ್ತೆ ಅದು, ಎಲ್ಲ ಕರಗ್ಬಿಡೋದ್ರಲ್ಲಿ, ಬಾಳೆಹಣ್ಣು ಎಲ್ಲ ಜ್ಯೂಸಿ ಆಗಿದೆಯಲ್ಲ. ಈಗ ಅದಕ್ಕೆ 2 ಪಿಂಚ್ ಸಾಲ್ಟ್, ಉಪ್ಪು ಹಾಕ್ಕೊಳ್ಳಿ, 1/4 ಟೀಸ್ಪೂನು ಕುಕ್ಕಿಂಗ್ ಸೋಡಾ, ಫ್ರೆಶ್ ಆಗಿರುತ್ತೆ, ಯಾವತ್ತು ತಂದು ಫ್ರಿಜ್ಜಲ್ಲಿಟ್ಟೆ, ಓಕೆ, ಅದನ್ನು ಹಾಕ್ಕೊಳ್ಳಿ. 6 ತಿಂಗಳ ತನಕ ಫ್ರೆಶ್ ಆಗಿರುತ್ತೆ. 2 ಪಿಂಚು ಅರಿಶಿನ ಪುಡಿ ಹಾಕ್ಕೊಳ್ಳಿ, ಹಾಗೆ 1 ಟೀಸ್ಪೂನು ಕೋರ್ಸ್ ಆಗಿ ಪುಡಿ ಮಾಡಿರುವಂಥ ಪೆಪ್ಪರ್ ಹಾಕ್ಕೊಳ್ಳಿ, ಯಾಕಂದರೆ ಮನೆಯದು ಅದು ತುಂಬ ಖಾರ ಚೆನ್ನಾಗಿದೆ. ಮತ್ತು 1 ಟೀಸ್ಪೂನು ಕ್ಯೂಮಿನ್ ಪೌಡ್ರ್, ಕ್ಯೂಮಿನ್ ಅಂದರೆ ಜೀರಿಗೆ ಹಾಕ್ಕೊಳ್ಳಿ, ಹಾಗೆ 1 ಕಪ್ಪು ಯಾವತ್ತೂ ಜರಡಿ ಮಾಡಿನೇ ಹಾಕ್ಕೊಳ್ಳಿ, ರಾಗಿ ಆಟ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬನ್ಸು ಚೆನ್ನಾಗಾಗಲ್ಲ. ಮತ್ತು 1/2 ಕಪ್ಪು ವೀಟಾಟ ಗೋಧಿ ಹಿಟ್ಟು ಹಾಕಿ, 2 ಟೀಸ್ಪೂನು ಅನ್ಸಾಲ್ಟೆಡ್ ಬಟರ್, ನಾನು ಅಮೂಲ್ ಬಟರ್ ಹಾಕಿದ್ದೀನಿ, ನೀವು ಮನೇದು ಬೇಕಾದರೆ ಬೆಣ್ಣೆ ಇದ್ದರೆ ಹಾಕ್ಕೊಳ್ಳಿ. ಚೆನ್ನಾಗಿ ಎಲ್ಲನೂ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಅದಕ್ಕಿನ್ನೂ ಸ್ವಲ್ಪ ರಾಗಿ ಆಟ ಬೇಕಾಗುತ್ತೆ, ಹಾಕಿದರೆ ಆಯ್ತು. ಈಗ ಚೆನ್ನಾಗಿ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹಾಕ್ತಾ ಇದೆ ಬಟ್ ಇನ್ನೂ ಉಳಿದು ಬಿಟ್ಟಿದೆ. ಸೊ ಇವಾಗ ನಾವು 1/3 ಕಪ್ಪು ರಾಗಿ ಆಟ ಹಾಕ್ಕೋಣ, ಅದು ಅಷ್ಟೇ, ಯಾವತ್ತೂ ಸೀವ್ ಮಾಡಿ ಹಾಕ್ಕೊಳ್ಳಿ, ಇಲ್ಲದಿದ್ರೆ ಚೆನ್ನಾಗೇ ಆಗಲ್ಲ ಬನ್ಸು, ನಿಮ್ಗೆ ಲಟ್ಸೋಕ್ಕೆ ಬರಲ್ಲ. ಈಗ ಸಾಫ್ಟಾಗಿ ಆಗೋ ತನಕ ಒಂದು ಇದು ಮಿಕ್ಸ್ ಮಾಡಿ ಕಂಬೈನ್ ಮಾಡಿ ಸಾಫ್ಟಾಗಿ, ಇದು ಚಪಾತಿ ಆಟಕ್ಕಿಂತ ಸಾಫ್ಟ್ ಆಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ, ಹೌದಾ? ಈಗ ಅದನ್ನು ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ ನಾನು, ಯಾಕಂದರೆ ಫರ್ಮೆಂಟ್ ಮಾಡಲಿಕ್ಕೆ ಇಡಬೇಕಲ್ಲ. ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಕಡೆ ಸವರಿ, ಮತ್ತು ಅದನ್ನು ಕೆಳಗೆ ಮೇಲೆ ಇದು ಮಾಡಿ ನೋಡಿ, ಚೆನ್ನಾಗಿ ರಿವರ್ಸ್ ಮಾಡಿಬಿಡಿ. ಹೌದು, ಹಾಗೆ ಇವಾಗ ನೋಡಿ ಫರ್ಮೆಂಟ್ ಆಗಿಬಿಡ್ತು. ನೋಡಿ ಫರ್ಮೆಂಟ್ ಆಗಿದ್ದು ನೋಡಿ ಹೇಗೆ ಕಿತ್ತಕ್ಕೆ ಬರುತ್ತೆ ನೋಡಿ. ಅದು ಒಂದು ಚಿಕ್ಕ ಲೆಮನ್ ಸೈಜ್ ತೊಗೊಂಡು ಕೈಯಲ್ಲೇ ನೀಡ್ ಮಾಡಿ ಚೆನ್ನಾಗಿ, 2 ಕೈಯಲ್ಲೂ ಅದನ್ನು ಫ್ಲ್ಯಾಟ್ ಒಂದು ಗುಳಿಗೆ ಮಾಡ್ಕೊಳ್ಳಿ. ಜಸ್ಟ್ ಇವಾಗ ರೋಲ್ ಮಾಡಿ, ಥಿಕ್ಕರ್ ದ್ಯಾನ್ ಪೂರಿ, ಹಾಂ, ಪೂರಿಗಿಂತ ಥಿಕ್ಕಾಗಿ ರೋಲ್ ಮಾಡಿ. ನೋಡಿ ಇವಾಗ 4 ಇಂಚ್ ಡಯಾಮೀಟ್ರ್ ಆಗೋಷ್ಟು ರೋಲ್ ಮಾಡಿದ್ರೆ ಸಾಕು, ಎಲ್ಲ ಕಡೆ ಈವನ್ ಆಗಲಿ. ಈಗ ಒಂದು ಕುಕ್ಕಿ ಕಟ್ರ ಅಥವಾ ಒಂದು ಇದಿರುತ್ತಲ್ಲ ಕಟೋರಿ, ಅದರಿಂದ ಕಟ್ ಮಾಡಿ. ಎಕ್ಸ್ಟ್ರಾ ಡೋ ಎಲ್ಲ ತೆಗೆದುಬಿಡಿ. ಈಗ ನೋಡಿ ರೌಂಡ್ ಆಯಿತು, ಹೌದಾ? ಈವನ್ ಆಗಿದೆ ನೋಡಿ, ಎಲ್ಲ ಕಡೆಯೂ ಲಟ್ಸಿರೋದಲ್ವಾ. ಈಗ ಈ ಆಲ್ರೆಡಿ ಎಣ್ಣೆ ಬಿಸಿ ಮಾಡಿದ್ದಿದೆ, ಹಾಂ, ಮೀಡಿಯಂ ಫ್ಲೇಮಲ್ಲಿ ಯಾವತ್ತೂ ಫ್ರೈ ಮಾಡಬೇಕು, ಇಲ್ಲದಿದ್ರೆ ಬನ್ಸ್ ಒಳಗಡೆ ಎಲ್ಲ ಹಾಗೆ ಹಸಿ ಉಳಿದು ಬಿಡುತ್ತೆ, ಇಟ್ ವಿಲ್ ಬಿ ರಾ. ಸೊ ಪ್ಲೀಸ್ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ. ನೋಡಿ ಎಣ್ಣೆ ಸ್ಪ್ಲ್ಯಾಶ್ ಮಾಡ್ಕೊಳ್ಳಿ, ಮತ್ತು ಅದನ್ನು ಫ್ಲಿಪ್ ಮಾಡಿ. ಈಗ ಇನ್ನೊಂದು ರೋಟಿ ಸ್ಲೈಡ್ ಮಾಡಿ ಹಾಗೆ. ಇವಾಗ ಇದು ನೋಡಿ ಹುರಿತಾ ಬಂತು, ಹೌದಾ? ಇದು ಆಗ್ತಾ ಬಂತು, ಇವಾಗ ಅದು ನೋಡಿ ಅದು ಆಗ್ಬಿಡುತ್ತೆ. ಈಗ ಅದು ಎಷ್ಟು ಚೆನ್ನಾಗಿ ಪಪ್ಪಪ್ಪ ಆಯ್ತು ನೋಡಿ. ಇವಾಗ ಇದನ್ನು ಕ್ಯಾಲೆಂಡ್ರಿಗೆ ಟ್ರಾನ್ಸ್ಫರ್ ಮಾಡಿ, ಮತ್ತು ನೆಕ್ಸ್ಟ್ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಡಿ, ಎರಡನ್ನೂ ಟ್ರಾನ್ಸ್ಫರ್ ಮಾಡಿ ನೋಡಿ. ಆಯ್ತಲ್ಲ, ಈಗ ನಿಮಗೆ ಯಮ್ಮಿ ರಾಗಿದು ಬನ್ಸು ರೆಡಿ ಆಯಿತು. ಇದನ್ನು ಚಟ್ನಿ ಜೊತೆ ಸವಿಬೋದು, ಹಾಗೇನು ತಿನ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್ ಬಾಯ್.